ನಾಳೆ ಹಾರುಗೇರಿ ಕ್ರಾಸ್ಗೆ ನರೇಂದ್ರ ಮೋದಿ. ಭರದಿಂದ ಸಾಗಿದೆ ತಯಾರಿ. ನಾಳೆ ಕುಡಚಿ ಮತಕ್ಷೇತ್ರದ ರಾಯಭಾಗ ತಾಲೂಕಿನ ಹಾರುಗೇರಿ ಕ್ರಾಸ್ ಹತ್ತಿರದ ಎಬರಟ್ಟಿ ಕೋಳಿಗುಡ್ಡ ಬಳಿ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ಆಗಮಿಸಲಿದ್ದು, ಸುಮಾರು 20 ಎಕರೆ ಪ್ರದೇಶದಲ್ಲಿ ಭವ್ಯವಾದ ಪೆಂಡಾಲ್ ಹಾಕಲಾಗಿದೆ. ಸಹಸ್ರಾರು ಪೊಲೀಸ್ ಸಿಬ್ಬಂದಿ, ಮೀಸಲು ಪಡೆಯ ಪೊಲೀಸರು, ಹೋಮ್ಗಾರ್ಡ್ಸ್ಗಳನ್ನು ನಿಯೋಜಿಸಲಾಗಿದೆ. ಅಲ್ಲದೆ ಕಾರ್ಯಕ್ರಮದ ಸ್ಥಳಗಳಲ್ಲಿ ಕಾರ್ಯಕ್ರಮದ ತಯಾರಿಗಳು ಭರದಿಂದ ಸಾಗಿದೆ. ಈ ಕುರಿತು ಬಿಜೆಪಿ ಮುಖಂಡ ಕೆಂಪಯ್ಯ ಅಂಗಡಿ, ಸದಾನಂದ ಘಾಟೆ ಮಾಹಿತಿ ನಮ್ಮ ವಾಹಿನಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಸಮಸ್ತ ಕುರ್ಚಿ ಮತಕ್ಷೇತ್ರದ ಜನತೆಗೆ ಈ ಮೂಲಕ ತಿಳಿಯಪಡಿಸಿದನೆಂದರೆ, ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ 2023 ಚಿಕ್ಕೋಡಿ ಜಿಲ್ಲೆಯ ಕುರ್ಚಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂಥ ಸನ್ಮಾನ್ಯ ಶ್ರೀ ಪಿ ರಾಜು ಶಾಸಕ ಸಾಹೇಬರ ಬಂದ ಚುನಾವಣಾ ಪ್ರಚಾರಾರ್ಥವಾಗಿ ಈ ದೇಶ ಕಂಡಂತಹ ಮಹಾನ್ ನಾಯಕರು, ಈ ದೇಶದ ಹೆಸರನ್ನ, ಭಾರತ ದೇಶದ ಹೆಸರನ್ನ ಇಡೀ ವಿಶ್ವದಲ್ಲೇ ಪಸರಿಸಿದಂತ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ನಾಳೆ ಮಧ್ಯಾಹ್ನ 1 ಗಂಟೆಗೆ ಕುರ್ಚಿ ಮತಕ್ಷೇತ್ರದಲ್ಲಿ ಎಬರಟ್ಟಿ ಹಾಗೂ ಕೋಳಿಗೋಡ್ ಗ್ರಾಮಗಳ ಮಧ್ಯೆ ಇರತಕ್ಕಂಥ 200 ಎಕರೆಯಲ್ಲಿ ಹಾಕಿದಂತ ಭವ್ಯ ಪೆಂಡಲ್ ಕಾರ್ಯಕ್ರಮಕ್ಕೆ ನಾಳೆ ಆಗಮಿಸಿ ಚುನಾವಣಾ ಸನ್ಮಾನ್ಯ ಶ್ರೀ ಪಿ ರಾಜು ಶಾಸಕರ ಒಂದು ಚುನಾವಣೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಆದ ಕಾರಣ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಎಲ್ಲ ಜನ ಮಹಾಜನತೆ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತೇಳಿ ನಾವು ಈ ಮೂಲಕ ವಿನಂತಿ ಮಾಡ್ಕೋತೀವಿ. ಕೆಂಪಯ್ಯ ಅಂಗಡಿ, ಕುರ್ಚಿ ಮಂಡಲ, ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ. ಪಂಚ್ ನ್ಯೂಸ್ಗಾಗಿ ಹಾರುಗೇರಿ ಕ್ರಾಸ್ದಿಂದ ಸಂಜೀವ್ ಬ್ಯಾಕುಡೆ. ಬೇಕಾಗಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ. ಆಸಕ್ತರು ಮೊಬೈಲ್ ಸಂಖ್ಯೆ 7892848484